ಮಕ್ಕಳೇ, ಕಳೆದ ಬಾರಿ ನೀವೆಲ್ಲ ಒಂದು ಹೊಸ ಹಾಡು ಕಲ್ತಿದ್ರಿ ಅಲ್ವಾ? ಅದೇ ತರ ನಾನು ಇವತ್ತು ನಿಮ್ಗೆ ಒಂದು ಹೊಸ ಹಾಡನ್ನ ಹೇಳ್ಕೊಡ್ತೀನಿ. ಯಾವ ಹಾಡು ಅಂತ ಗೊತ್ತಾ ನಿಮ್ಗೆ? ಶ್ರೀಕೃಷ್ಣ ಅವರು ರಚಿಸಿರುವ ಈ ಡುಮುಕಿ ಬಾ ಜೋಗವೇ ಹಾಡನ್ನ ಹೇಳ್ಕೊಡ್ತೀನಿ. ಎಲ್ಲ ಕಲ್ತ್ಕೋತೀರಿ ಅಲ್ವಾ? ಪೆನ್ನು ಪೇಪರ್ ಎಲ್ಲ ತಂದಿದ್ದೀರಿ ಅಲ್ವಾ? ಫಸ್ಟ್ ಎಲ್ಲ ಬರ್ಕೊಂಬಿಡಿ. ನೀವು ಅಷ್ಟೇ ತಂದಿದ್ದೀರಿ ಅಲ್ವಾ? ಬರ್ಕೊಳ್ತೀರಲ್ಲ? ಧುಮುಕಿ ಬಾ ಜೋಗವೇ ಧುಮುಕಿ ಬಾ, ಧುಮುಕಿ ಬಾ ಜೋಗವೇ ಧುಮುಕಿ ಬಾ. ನಿತ್ಯವೂ ನಿಲ್ಲದೆ ನೀ ಬಳುಕಿ ಬಾ, ನಿತ್ಯವೂ ನಿಲ್ಲದೆ ನೀ ಬಳುಕಿ ಬಾ. ನಾಡಿನ ಹಿರಿಮೆಯ ನೀ ಸಾರು ಬಾ, ನಾಡಿನ ಹಿರಿಮೆಯ ನೀ ಸಾರು ಬಾ. ಸಾವಿರ ಧಾರೆಯಾಗಿ ಹರಿದು ಬಾ, ಸಾವಿರ ಧಾರೆಯಾಗಿ ಹರಿದು ಬಾ. ಒಂದನೇ ಚರಣ. ನಿನ್ನ ಸಿರಿಯ ಕಾಣಲೆರಡು ಕಣ್ಣು ನಮಗೆ ಸಾಲದು, ನಿನ್ನ ಸಿರಿಯ ಕಾಣಲೆರಡು ಕಣ್ಣು ನಮಗೆ ಸಾಲದು. ಎಷ್ಟು ನೋಡಿದರೂ ನಿನ್ನ ಕಾಣುವಾಸೆ ತಣಿಯದು, ಎಷ್ಟು ನೋಡಿದರೂ ನಿನ್ನ ಕಾಣುವಾಸೆ ತಣಿಯದು. ಸೊಬಗಿನ ಸುರ ಸುಂದರ ಸುಕುಮಾರಿಯು ನೀನು, ಸೊಬಗಿನ ಸುರ ಸುಂದರ ಸುಕುಮಾರಿಯು ನೀನು. ನಾಡಿನ ಮನದಿನಿಂದ ಮಲೆನಾಡಿನ ನೀರೇ, ನಾಡಿನ ಮನದಿನಿಂದ ಮಲೆನಾಡಿನ ನೀರೇ. ಧುಮುಕಿ ಬಾ. ಎರಡನೇ ಚರಣ. ಹಸಿರ ಉಸಿರ ಮಧ್ಯದಲ್ಲಿ ಬಳುಕಿ ಬರುವ ಹೊನಲು, ಹಸಿರ ಉಸಿರ ಮಧ್ಯದಲ್ಲಿ ಬಳುಕಿ ಬರುವ ಹೊನಲು. ನೇಸರದ ತೆರೆಗಳನ್ನು ತುಂಬಿಕೊಂಡ ಕಡಲು, ನೇಸರದ ತೆರೆಗಳನ್ನು ತುಂಬಿಕೊಂಡ ಕಡಲು. ಸೊಬಗಿನ ಸೌಂದರ್ಯದ ಆಳದ ಗಣಿ ನೀನು, ಸೊಬಗಿನ ಸೌಂದರ್ಯದ ಆಳದ ಗಣಿ ನೀನು. ಕಾಣುವ ಕಣ್ಮನಕ್ಕೆ ತಂಪ ನೆರವ ಶಶಿಯು, ಕಾಣುವ ಕಣ್ಮನಕ್ಕೆ ತಂಪ ನೆರವ ಶಶಿಯು. ಮೂರನೇ ಚರಣ. ನಿನ್ನ ಧಾರೆಯಲ್ಲಿ ನಾನು ಕಂಡೆ ಜೀವಧಾರೆ, ನಿನ್ನ ಧಾರೆಯಲ್ಲಿ ನಾನು ಕಂಡೆ ಜೀವಧಾರೆ. ನಿನ್ನ ಜಿಗಿತದಲ್ಲಿ ನಾನು ಕಂಡೆ ನಾಡ ಪ್ರಗತಿ, ನಿನ್ನ ಜಿಗಿತದಲ್ಲಿ ನಾನು ಕಂಡೆ ನಾಡ ಪ್ರಗತಿ. ನಿನ್ನ ಬಳುಕಿನಲ್ಲಿ ನಾನು ಕಂಡೆ ನವಿಲ ನಾಟ್ಯ, ನಿನ್ನ ಬಳುಕಿನಲ್ಲಿ ನಾನು ಕಂಡೆ ನವಿಲ ನಾಟ್ಯ. ನೀನಿರಲು ನಾಡಿಗಂತು ಚಿರಸುಖವು ಸತ್ಯ, ನೀನಿರಲು ನಾಡಿಗಂತು ಚಿರಸುಖವು ಸತ್ಯ. ಇಳಿದು ಬಾ, ನಲಿದು ಬಾ, ಪುಟಿದು ಬಾ, ಕರುನಾಡ ಸಿರಿ ಚೈತನ್ಯವೇ ಸುಳಿದು ಬಾ. ಬರ್ಕೊಂಡ್ರಿ ಅಲ್ವಾ ಎಲ್ಲರೂ? ಈಗ ಹಾಡಿನ ರೂಪದಲ್ಲಿ ಹೇಳ್ಕೊಡ್ತೀನಿ, ಕಲ್ತ್ಕೋತೀರಿ ಅಲ್ವಾ? ಧುಮುಕಿ ಬಾ ಜೋಗವೇ ಧುಮುಕಿ ಬಾ, ಧುಮುಕಿ ಬಾ ಜೋಗವೇ ಧುಮುಕಿ ಬಾ, ಧುಮುಕಿ ಬಾ ಜೋಗವೇ ಧುಮುಕಿ ಬಾ, ಧುಮುಕಿ ಬಾ ಜೋಗವೇ ಧುಮುಕಿ ಬಾ. ನಿತ್ಯವೂ ನಿಲ್ಲದೆ ನೀ ಬಳುಕಿ ಬಾ, ನಿತ್ಯವೂ ನಿಲ್ಲದೆ ನೀ ಬಳುಕಿ ಬಾ. ಧುಮುಕಿ ಬಾ ಜೋಗವೇ ಧುಮುಕಿ.
ಹಾಡನ್ನ ನೀವೆಲ್ಲ ಚೆನ್ನಾಗಿ ಕಲ್ತ್ಕೊಂಡ್ರಿ ಅಲ್ವಾ? ಈ ನಿಮ್ಮ ಹಾಡಿಗೆ ವಾದ್ಯಗಳನ್ನ ನುಡಿಸಿದವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಕ್ಯಾಶಿಯೋ ನುಡಿಸಿದವರು ಶ್ರೀ ವಿ ಎನ್ ಅಶ್ವಥ್ರವರು, ತಬಲಾ ನುಡಿಸಿದವರು ನಾರಾಯಣ್ ಕೊರಟಗೆರೆಯವರು, ಗೆಜ್ಜೆ ನುಡಿಸಿದವರು ಶ್ಯಾಮ್ಲಾ ಮಾಧು ಅಂತ. ಇವಾಗ ನೀವು ಈ ಹಾಡನ್ನ ನಿಮ್ಮ ಶಾಲೆನಲ್ಲಿ ಈಗ ನೀವು ಕಲ್ತರಲ್ಲ, ಈ ಹಾಡನ್ನ ನಿಮ್ಮ ಶಾಲೆನಲ್ಲಿ ನಿಮ್ಮ ಸ್ನೇಹಿತರಿಗೂ ಎಲ್ರಿಗೂ ಹೇಳ್ಕೊಟ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರಿ ಅಲ್ವಾ?